ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರೀಯ ತೋಟ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಉದ್ದಿಮೆದಾರ ಸಮಾವೇಶ. ಗಮನ ಸೆಳೆದ ಕೃಷಿ ಉಪಕರಣಗಳು, ತೆಂಗಿನ ವೈವಿಧ್ಯಮಯ ಉತ್ಪನ್ನಗಳ ಪ್ರದರ್ಶನ. ರಾಜ್ಯಪಾಲ ಪಿ ಸದಾಶಿವಂ ಉದ್ಘಾಟನೆ. ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಉತ್ತೇಜನ ನೀಡಲು ಕರೆ. ಕೇಂದ್ರ ಸರ್ಕಾರದೊಂದಿಗೆ ಸಾಂವಿಧಾನಿಕ ಬಾಧ್ಯತೆ ಮತ್ತು ಅದನ್ನು ನೆರವೇರಿಸುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಉಳಿಸಿಕೊಳ್ಳಲು ಮುಂದಾಗಬೇಕು. ಬಿಜೆಪಿ ಜಿಲ್ಲಾ ನಾಯಕತ್ವ ಸಭೆ ಉದ್ಘಾಟಿಸಿ ರಾಜ್ಯ ಕಾರ್ಯದರ್ಶಿ ವಿಕೆ ಸಜೀವನ್. ಜಮಾತ್ ಅಧ್ಯಕ್ಷರು ಕೆರೆಗೆ ಬಿದ್ದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ. ಸಾವಿನಲ್ಲಿ ನಿಗೂಢತೆ ಶಂಕೆ. ಉನ್ನತ ಮಟ್ಟದ ಪರೀಕ್ಷೆಗೆ ಪರಿಹಾರ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ರವಾನೆ. ಮದ್ಯೋತ್ಪನ್ನೆಯ ಬ್ರೂವರಿ ಡಿಸ್ಟಿಲರಿ ಘಟಕಗಳಿಗೆ ಸರ್ಕಾರದ ಅನುಮತಿ ನೀಡಿಕೆಯಲ್ಲಿ ಭ್ರಷ್ಟಾಚಾರ. ರಾಜ್ಯ ಅಬಕಾರಿ ಸಚಿವ ಟಿಪಿ ರಾಮಕೃಷ್ಣರ ರಾಜೀನಾಮೆಗೆ ಒತ್ತಾಯ. ನ್ಯಾಯಾಂಗ ತನಿಖೆಗೆ ಆಗ್ರಹ. ಯೂತ್ ಕಾಂಗ್ರೆಸ್ನಿಂದ ಅಬಕಾರಿ ಕಚೇರಿಗೆ ಜಾಥ. ಕೆಸಿಎನ್ ನ್ಯೂಸ್ ಇಂಪ್ಯಾಕ್ಟ್. ಮಂಜೇಶ್ವರ ಬಿಎಸ್ ನಗರದಲ್ಲಿ ಅಪಾಯದಂಚಿನಲ್ಲಿದ್ದ ಮರದ ವಿದ್ಯುತ್ ಕಂಬಕ್ಕೆ ಕೊನೆಗೂ ಮೋಕ್ಷ. ಕಾಂಕ್ರೀಟ್ ಕಂಬ ಸ್ಥಾಪಿಸಿ ನಾಗರಿಕರ ಭಯಾತಂಕ ನಿವಾರಿಸಿದ ವಿದ್ಯುತ್ ಇಲಾಖೆ. ಕುಟುಂಬಶ್ರೀ ಜಿಲ್ಲಾ ಮಿಷನ್ನಿಂದ ಕಾಸರಗೋಡು ನಗರದ ಹೊಸ ಬಸ್ ನಿಲ್ದಾಣ ಸಮೀಪದ ಮಿಲನ್ ಮೈದಾನದಲ್ಲಿ ರುಚಿ ವೈವಿಧ್ಯ 2018 ಚಾಲನೆ. ಪಾಕತಜ್ಞ ಸದಸ್ಯರಿಂದ ರುಚಿಕರ ಖಾದ್ಯಗಳ ತಯಾರಿ ಮಾರಾಟ ಮೇಳ. ಇದೀಗ ವಾರ್ತೆಗಳು ವಿವರವಾಗಿ. ಕಾಸರಗೋಡಿನ ಸಿಪಿಸಿಆರ್ಐಯಲ್ಲಿ ಇನೋವೇಟರ್ಸ್ ಮೀಟ್ ಹಾಗೂ ತೆಂಗಿನ ಉತ್ಪನ್ನಗಳ ಪ್ರದರ್ಶನ ನಡೆಯಿತು. ಶನಿವಾರ ನಡೆದ ಕಾರ್ಯಕ್ರಮವನ್ನು ರಾಜ್ಯಪಾಲ ಜಸ್ಟಿಸ್ ಪಿ ಸದಾಶಿವಂ ಉದ್ಘಾಟಿಸಿದರು. ಕಾಸರಗೋಡಿನ ಸಿಪಿಸಿಆರ್ಐಯಲ್ಲಿ ಶನಿವಾರ ಇನೋವೇಟರ್ಸ್ ಮೀಟ್ ಹಾಗೂ ಕೃಷಿ ಪ್ರದರ್ಶನ ಕಾರ್ಯಕ್ರಮ ಜರುಗಿತು. ಸಮಾರಂಭವನ್ನು ರಾಜ್ಯಪಾಲ ನಿವೃತ್ತ ಜಸ್ಟಿಸ್ ಪಿ ಸದಾಶಿವಂ ಉದ್ಘಾಟಿಸಿದರು. If coconut farming has to be profitable, our farmers need to go for a systematic farming strategy that uses coconut-based mixed farming system with coconut, pepper, banana, grass, breed cows, poultry, birds, goat, fish culture, which can generate 300 persons higher net income than that of coconut alone. We can also think of Erica-based cropping models in the state, which would include livestock, components of fisheries and staple food. I'm happy to learn that foreseeing the importance of high-value coconut sector, CPCRI has developed a complete package of practices for the production of virgin coconut oil, coconut chips, neera, coconut honey, jaggery and palm sugar. All those things I mentioned, this was brought to my notice. I tasted each one. ಕಾರ್ಯಕ್ರಮದಲ್ಲಿ ಶಾಸಕ ಎನ್ ಎನ್ ನೆಲ್ಲಿಕೊನ್ನು, ಸಿಪಿಸಿಆರ್ಐ ನಿರ್ದೇಶಕ ಡಾಕ್ಟರ್ ಪಿ ಚೌಡಪ್ಪ, ಸಿಡಿಬಿ ಅಧ್ಯಕ್ಷ ಡಾಕ್ಟರ್ ರಾಜು ನಾರಾಯಣ ಸ್ವಾಮಿ, ಸಿಪಿಸಿಆರ್ಐ ಸೋಷಿಯಲ್ ಸೈನ್ಸ್ ಮುಖ್ಯಸ್ಥ ಡಾಕ್ಟರ್ ಕೆ ಮುರಳೀಧರ್ ಮೊದಲಾದವರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾದರು. ಕೇಂದ್ರ ಸರ್ಕಾರದೊಂದಿಗೆ ಸಾಂವಿಧಾನಿಕ ಬಾಧ್ಯತೆ ಮತ್ತು ಅದನ್ನು ನೆರವೇರಿಸುವ ಜವಾಬ್ದಾರಿಯ ಘನತೆಯನ್ನು ರಾಜ್ಯ ಸರ್ಕಾರ ಉಳಿಸಿಕೊಳ್ಳಬೇಕೆಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ವಿಕೆ ಸಜೀವನ್ ಹೇಳಿದರು. ಅವರು ಬಿಜೆಪಿ ಜಿಲ್ಲಾ ನೇತೃತ್ವ ಸಭೆಯನ್ನು ನಗರದ ಟೌನ್ ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳ ತೆರಿಗೆಯನ್ನು ಕಡಿಮೆ ಮಾಡಿದ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೂ ತೆರಿಗೆ ಕಡಿಮೆ ಮಾಡುವ ಬಾಧ್ಯತೆ ಇದೆ ಎಂದು ಅವರು ಹೇಳಿದರು. ಕೇಂದ್ರ ಅಬಕಾರಿ ಸುಂಕ ಸಹಿತ ವಿಧಿಸಿದ ಶೇಕಡ 32% ತೆರಿಗೆಯ ಮೇಲೆ ಮತ್ತೆ ಕೇರಳ ಸರ್ಕಾರ ತೆರಿಗೆ ವಿಧಿಸಿದೆ. ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ದರ ಕಡಿಮೆ ಮಾಡಿರುವುದರ ಪ್ರಯೋಜನ ಕೇರಳದ ಜನರಿಗೆ ಲಭಿಸಬೇಕು. ಕೇಂದ್ರ ಸರ್ಕಾರದ ಮೇಲೆ ಮತ್ತೆ ಆರೋಪ ಮಾಡುವುದಲ್ಲದೆ ಕೇಂದ್ರ ಸರ್ಕಾರವನ್ನು ಹಣ ಲಭಿಸುವ ಏಜೆನ್ಸಿಯಾಗಿ ಕಾಣುವುದಾಗಿದೆ. ಆಯುಷ್ಮಾನ್ ಭಾರತ್ನಂತಹ ಸಾಧಾರಣ ಜನರಿಗೆ ಪ್ರಯೋಜನವಾಗುವ ಯೋಜನೆಗಳನ್ನು
ರಾಜ್ಯ ಸರ್ಕಾರ ಜಾರಿಗೊಳಿಸದೆ ಕೇರಳದ ಜನತೆಗೆ ಸಿಎಂ ಪಿಣರಾಯಿ ವಿಜಯನ್ ಹಾಗೂ ಹಣಕಾಸು ಸಚಿವ ಥಾಮಸ್ ಐಸಾಕ್ ಸವಾಲು ಎಸೆದಿದ್ದಾರೆ. ಶಬರಿಮಲೆ ವಿಷಯದಲ್ಲಿ ಬಿಜೆಪಿ ಯಾವತ್ತೂ ಅಯ್ಯಪ್ಪ ಭಕ್ತರ ಭಾವನೆಯೊಂದಿಗೆ ಇರುವುದಾಗಿ ವಿ ಕೆ ಸಜೀವನ್ ಸ್ಪಷ್ಟಪಡಿಸಿದ್ದಾರೆ. ಸೌಜನ್ಯ ಚಿಕಿತ್ಸೆ ಲಭಿಕ್ಕುನ್ನ ಆಯುಷ್ಮಾನ್ ಭಾರತಿನೋಡ್ ಸಂಸ್ಥಾನ ಗವರ್ಮೆಂಟ್ ಪುರತೆರಿಞ್ಞು ನಿಲ್ಕುಗಯಾನ್. ಕೇಂದ್ರ ಗವರ್ಮೆಂಟಿನ್ಟೆ ತೀರ್ಮಾನಗಳೆ ಮುಳುವ ಅವಗಣಿಚುಕೊಂಡ್ ಮುನ್ನೋಟ್ಟು ಹೋಗುವ ಸಂಸ್ಥಾನ ಗವರ್ಮೆಂಟಿನ್ಟೆ ನಿಲಪಾಡಿನೆ ಅಂಗೀಕರಿಕ್ಕಾನ್ ವೇಂಡಿ ಸಾಧಿಕ್ಕಿಲ್ಲ. ಅದೊರು ಫೆಡರಲ್ ಸ್ಟೇಟ್ ಎಂದು ಪರಯ ಸ್ಟೇಟ್ ಎನ್ನ ಸಂಕಲ್ಪತ್ತಿನ ವಿರುದ್ಧವಾಗಿಟ್ಟುಳ್ಳ ಕಾರ್ಯಾನ್. ಮಾತ್ರಮಲ್ಲ ಇದೊಕ್ಕೆ ഏറ്റവും കൂടുതൽ പ്രയോജനം ചെയ്യേണ്ടത് സാധാരണ ജനങ്ങളെയാണ്. അപ്പോൾ തീർച്ചയായും സംസ്ഥാന ഗവൺമെൻറ്റിൻ്റെ ഈ നിലപാട്, കേരള ധനമന്ത്രി തോമസ് ഐസക്കിൻ്റെ ഈ നിലപാട് കേരളത്തിലെ ജനങ്ങളോടുള്ള വെല്ലുവിളിയാണ് എന്ന് പറയാൻ ഭാരതീയ ജനതാ പാർട്ടി ആഗ്രഹിക്കുകയാണ്. ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಕೆ ಶ್ರೀಕಾಂತ್ ಅಧ್ಯಕ್ಷತೆ ವಹಿಸಿದ್ದರು. ರಾಷ್ಟ್ರೀಯ ಸಮಿತಿ ಸದಸ್ಯ ಎಂ ಸಂಜೀವ ಶೆಟ್ಟಿ, ರಾಜ್ಯ ಉಪಾಧ್ಯಕ್ಷೆ ಪ್ರಮೀಳಾ ಸಿ ನಾಯ್ಕ್, ಸಮಿತಿ ಸದಸ್ಯರಾದ ಪಿ ಸುರೇಶ್ ಕುಮಾರ್ ಶೆಟ್ಟಿ, ರವೀಶ್ ತಂತ್ರಿ ಕುಂಟಾರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ವೇಲಾಯುಧನ್, ರಮೇಶ್ ಪಿ ಮೊದಲಾದವರು ಭಾಗವಹಿಸಿದ್ದರು. ಕುಂಬಳೆ ಕೊಡಿಯಮೇಯ ಜಮಾತ್ ಅಧ್ಯಕ್ಷ ಮೂಸಾ ಪಳ್ಳತಿಮಾರ್ ಮನೆ ಸಮೀಪದ ತೋಟದ ಕೆರೆಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಸಾವಿನ ಕುರಿತು ನಿಗೂಢತೆ ಇರುವುದಾಗಿ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಪರೀಕ್ಷೆಗೆ ಪರಿಯಾರಂಗೆ ಶವವನ್ನು ಕೊಂಡೊಯ್ಯಲಾಗಿದೆ. ಶುಕ್ರವಾರ ಸಂಜೆ ತೋಟಕ್ಕೆ ತೆರಳಿದ ಮೂಸಾರ್ ಅವರು ಬಳಿಕ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಮೂಸಾ ಅವರು ಮನೆ ಬಳಿಯ ತೋಟದಿಂದ ಹುಲ್ಲು ಕತ್ತರಿಸಲೆಂದು ಯಂತ್ರ ಸಹಿತ ತೆರಳಿದ್ದರು. ಸಂಜೆ 5:30 ಯಂತ್ರದ ಮೂಲಕ ಹುಲ್ಲು ಕತ್ತರಿಸುವ ಶಬ್ದ ಕೇಳಿಬಂದಿತು. ಅನಂತರ ಶಬ್ದ ನಿಂತಿದ್ದರೂ ಮೂಸಾ ಮನೆಗೆ ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಪುತ್ರಿ ನಸೀಮಾ ತೋಟಕ್ಕೆ ತೆರಳಿ ಹುಡುಕಾಡಿದ್ದು, ಆದರೆ ಅವರನ್ನು ಪತ್ತೆ ಹಚ್ಚಲಾಗಲಿಲ್ಲ. ಇದರಿಂದ ಮನೆಗೆ ಮರಳಿದ ನಸೀಮಾ ಅರ್ಧ ಗಂಟೆ ಬಳಿಕ ತೋಟಕ್ಕೆ ತೆರಳಿ ಮತ್ತೆ ಹುಡುಕಾಡಿದರೂ ಮೂಸಾರನ್ನು ಪತ್ತೆ ಹಚ್ಚಲಾಗಲಿಲ್ಲ. ಈ ಬಗ್ಗೆ ಮಾಹಿತಿ ತಿಳಿದ ಸಂಬಂಧಿಕರು ಹಾಗೂ ನಾಗರಿಕರು ತಲುಪಿ ತೋಟದಲ್ಲಿ ಹುಡುಕಾಡುತ್ತಿದ್ದಂತೆ ಕೆರೆಯೊಂದರ ಸಮೀಪ ಮೂಸಾರ ಚಪ್ಪಲಿ ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಕುಂಬಳೆ ಪೊಲೀಸ್ ಹಾಗೂ ಉಪ್ಪಳದಿಂದ ಅಗ್ನಿಶಾಮಕ ದಳ ತಲುಪಿ ಕೆರೆಯಲ್ಲಿ ಶೋಧ ನಡೆಸಿದಾಗ ರಾತ್ರಿ 10 ವೇಳೆ ಮೂಸಾರ ಮೃತದೇಹ ಪತ್ತೆಯಾಗಿದೆ. ആ ഇറങ്ങിയ ആൾ സന്ധ്യയോടെ എടുക്കുമ്പോൾ വീട്ടിലേക്ക് എത്താൻ പറ്റാതെ സമയം കാണുമ്പോൾ ഭാര്യ അമ്മ അന്വേഷിച്ച് തോട്ടത്തിൽ ഇറങ്ങി ആളെ കാണുന്നില്ല. ഏകദേശം വൈകുന്നേരം ആയ സമയത്ത് ഇങ്ങോട്ട് വന്നിട്ട് നോക്കുമ്പോൾ കുളത്തിൽ ഷൂ കാണാനിടയായി. അങ്ങനെ ആ ഷൂൻ്റെ കണ്ട സംശയപരമായിട്ട് ആൾക്കാരൊക്കെ അറിയിച്ച് ഒരു 8:30 സമയത്ത് ഫെയർബോസ് അധികൃതർ വന്ന് അന്വേഷണം നടത്തിയ തിരച്ചിലാണ് ബോഡി കണ്ടത്. ಮೃತದೇಹ ಮೇಲೆತ್ತುವಾಗ ಮೊಬೈಲ್ ಫೋನ್ ಅಂಗಿಯ ಜೇಬಿನಲ್ಲೇ ಇತ್ತು, ಆದರೆ ಹುಲ್ಲು ಕತ್ತರಿಸುವ ಯಂತ್ರ ಪತ್ತೆಯಾಗಿಲ್ಲ. ಅಲ್ಲದೆ ಯಂತ್ರ ಅಳವಡಿಸಲು ದೇಹಕ್ಕೆ ಕಟ್ಟಿದ ಬೆಲ್ಟ್ ಕೂಡ ಮೃತದೇಹದಲ್ಲಿ ಇರಲಿಲ್ಲವೆನ್ನಲಾಗಿದೆ. ಯಂತ್ರ ಹಾಗೂ ಬೆಲ್ಟ್ ಏನಾಯಿತೆಂಬ ಬಗ್ಗೆ ಸಂಶಯ ಹುಟ್ಟಿಕೊಂಡಿದೆ. ಮೃತದೇಹದಲ್ಲಿ ಗಾಯವು ಕಂಡುಬರುತ್ತಿರುವುದಾಗಿ ಹೇಳಲಾಗುತ್ತಿದೆ. ಇದೇ ವೇಳೆ ಮೂಸಾರಿಗೆ ಕೆಲವರಿಂದ ಹತ್ಯೆ ಬೆದರಿಕೆ ಇತ್ತೆಂದು ಮನೆಯವರು ತಿಳಿಸಿದ್ದು, ಇದರಿಂದ ಸಾವಿನಲ್ಲಿ ನಿಗೂಢತೆ ಹೆಚ್ಚಿಸಿದೆ. ಈ ಹಿನ್ನೆಲೆಯಲ್ಲಿ ಕಾಸರಗೋಡಿನ ಆಸ್ಪತ್ರೆಗೆ ತಲುಪಿದ್ದ ಮೃತದೇಹವನ್ನು ಸಮಗ್ರ ಮರಣೋತ್ತರ ಪರೀಕ್ಷೆಗಾಗಿ ಪರಿಯಾರಂ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ನ್ಯೂಸ್ ಡೆಸ್ಕ್ KCN. ಬ್ರೂವರಿ ಡಿಸ್ಟಿಲರಿ ಭ್ರಷ್ಟಾಚಾರ ಹಗರಣದ ಕುರಿತು ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕೆಂದು ಆಗ್ರಹಿಸಿ ಯೂತ್ ಕಾಂಗ್ರೆಸ್ ಕಾಸರಗೋಡು ಲೋಕಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಅಬಕಾರಿ ಕಚೇರಿಗೆ ಜಾಥಾ ನಡೆಸಲಾಯಿತು. ಡಿಸಿಸಿ ಅಧ್ಯಕ್ಷ ಹಕೀಂ ಕುನ್ನಿಲ್ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಹೊಸತಾಗಿ ಮದ್ಯ ಉತ್ಪಾದನಾ ಘಟಕಗಳಾದ ಬ್ರೂವರಿಗಳನ್ನು ಆರಂಭಿಸಲು ಎಡರಂಗ ಸರ್ಕಾರ ತೀರ್ಮಾನಿಸಿರುವುದು ಸರಿಯಾದ ಕ್ರಮವಲ್ಲ. ಇದು ಎಡರಂಗದ ಚುನಾವಣಾ ಪ್ರಣಾಳಿಕೆಗೆ ವಿರುದ್ಧವೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಕೀಂ ಕುನ್ನಿಲ್ ಆರೋಪಿಸಿದ್ದಾರೆ. ಬ್ರೂವರಿ ಡಿಸ್ಟಿಲರಿಗೆ ಅನುಮತಿ ನೀಡಿಕೆಯಲ್ಲಿ ಭ್ರಷ್ಟಾಚಾರ ನಡೆಸಿದ ರಾಜ್ಯ ಅಬಕಾರಿ ಸಚಿವ ಟಿಪಿ ರಾಮಕೃಷ್ಣನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಯೂತ್ ಕಾಂಗ್ರೆಸ್ ಕಾಸರಗೋಡು ಪಾರ್ಲಿಮೆಂಟ್ ಸಮಿತಿ ವತಿಯಿಂದ ಅಬಕಾರಿ ಉಪ ಆಯುಕ್ತರ ಕಾರ್ಯಾಲಯಕ್ಕೆ ನಡೆಸಿದ ಮಾರ್ಚ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಾಗೆ
കേരളത്തെ മധ്യത്തിൽ മുക്കിക്കൊല്ലാനുള്ള ഒരു തീരുമാനവുമായി മുന്നോട്ട് പോകുന്ന സർക്കാരിനെതിരെ കേരളത്തിന്റെ പൊതുസമൂഹത്തിന്റെ ഏറ്റവും വലിയ താല്പര്യം മുൻനിർത്തി മുന്നോട്ട് പോകുമ്പോൾ ഐക്യ ജനാധിപത്യ മുന്നണിയുടെ പ്രിയപ്പെട്ട സഹപ്രവർത്തകർ യൂത്ത് കോൺഗ്രസിന്റെ പ്രിയപ്പെട്ട പ്രസിഡന്റ് സി ഡീൻ കുര്യാക്കോസിന്റെ നേതൃത്വത്തിൽ കേരളം കണ്ട ഏറ്റവും വലിയ ഒരു കൊടിയ അഴിമതിക്ക് ചൂട്ടുപിടിച്ചുകൊണ്ട് മുമ്പോട്ട് പോകുന്ന ഒരു സർക്കാരിനെ തുറന്നു കാണിക്കുക എന്ന ലക്ഷ്യം വെച്ചുകൊണ്ട് മുമ്പോട്ട് പോകുന്ന സമരത്തിന്റെ ഭാഗമായിട്ടാണ് കാസർഗോഡ് യൂത്ത് കോൺഗ്രസ് ജില്ലാ കമ്മിറ്റിയുടെ ആഭിമുഖ്യത്തിൽ ഇത്തരത്തിലുള്ള ഒരു സമര പരിപാടി ഇവിടെ സംഘടിപ്പിച്ചിരിക്കുന്നത്. സചിവ സംപുടത്തിൽ ഈ ഭ്രഷ്ടാചാരത്തിൽ സഖ്യപക്ഷങ്ങളും പ്രതിക്രിയിച്ചതിരുവതും ಭ್ರಷ್ಟಾಚಾರಕ್ಕೆ ಸಹಕಾರ ನೀಡಿದಂತಾಗಿದೆ ಎಂದು ಹಕೀಂ ಕುನ್ನಿಲ್ ಆರೋಪಿಸಿದರು. ಯೂತ್ ಕಾಂಗ್ರೆಸ್ ಪಾರ್ಲಿಮೆಂಟ್ ಮಂಡಲ ಸಮಿತಿ ಅಧ್ಯಕ್ಷ ಸಾಜಿದ್ ಮೌವಲ್ ಅಧ್ಯಕ್ಷತೆ ವಹಿಸಿದ್ದರು. ಬಾಲಕೃಷ್ಣನ್ ಪೆರಿಯ, ಸಿ ವಿ ಜೇಮ್ಸ್, ಕೆ ಖಾಲಿದ್, ಸಿಜತ್ ಮಾಡಕಲ್, ನೋಯಲ್ ಟಾಮ್ ಜೋಸ್, ವಿನೋದ್ ಚಿಮೇನಿ, ದಿನೇಶ್ ಚಿಮೇನಿ, ಬಿ ಪಿ ಪ್ರದೀಪ್ ಕುಮಾರ್, ಕೆ ಟಿ ಸುಭಾಷ್ ಮುಂತಾದವರು ಮುಂದಾಳುತ್ವ ವಹಿಸಿದ್ದರು. ಮಂಜುಷರದ 20ನೇ ವಾರ್ಡ್ನ ಬಿಎಸ್ ನಗರದಲ್ಲಿ ಅಪಾಯದಂಚಿನಲ್ಲಿದ್ದ ಮರದ ವಿದ್ಯುತ್ ಕಂಬಕ್ಕೆ ಕೊನೆಗೂ ಶಾಪಮೋಕ್ಷ ಲಭಿಸಿದೆ. ವಿದ್ಯುತ್ ಇಲಾಖೆ ಅಧಿಕಾರಿಗಳು ಈ ಕಂಬವನ್ನು ತೆರವುಗೊಳಿಸಿ ಬದಲಾಗಿ ಕಾಂಕ್ರೀಟ್ ಕಂಬವನ್ನು ಸ್ಥಾಪಿಸಿದ್ದಾರೆ. ಅಪಾಯದಂಚಿನಲ್ಲಿದ್ದ ಈ ಮರದ ಕಂಬದ ಕುರಿತು ಕೆಸಿ ನ್ಯೂಸ್ 2 ದಿನಗಳ ಹಿಂದೆ ಸಮಗ್ರ ವರದಿ ನೀಡಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ನ 20ನೇ ವಾರ್ಡ್ನ ಬಿಎಸ್ ನಗರದಲ್ಲಿ ಅಪಾಯದಂಚಿನಲ್ಲಿದ್ದ ಮರದ ವಿದ್ಯುತ್ ಕಂಬವನ್ನು ತೆರವುಗೊಳಿಸಲಾಗಿದೆ. ಈ ಬಗ್ಗೆ ಕಳೆದೆರಡು ದಿನಗಳ ಹಿಂದೆ ಕೆಸಿಎನ್ ನ್ಯೂಸ್ ಚಾನಲಲ್ಲಿ ಸಮಗ್ರವಾದಂತಹ ವರದಿ ಪ್ರಸಾರ ಮಾಡಲಾಗಿತ್ತು. ಈ ವಾರ್ತೆಯ ಆಧಾರದ ಮೇಲೆ ಮಂಜೇಶ್ವರದ ಗ್ರಾಹಕರ ವೇದಿಕೆ ಪದಾಧಿಕಾರಿಗಳು ವಿದ್ಯುತ್ ಮೇಲಾಧಿಕಾರಿಗಳಿಗೆ ಸೂಚನೆ ಇತ್ತಿದ್ದರು. ಜತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಬಿತ್ತರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಗುತ್ತಿಗೆದಾರನೊಂದಿಗೆ ಆಗಮಿಸಿ ಮರದ ಕಂಬವನ್ನು ತೆರವುಗೊಳಿಸಿ ನೂತನವಾದ ಕಾಂಕ್ರೀಟ್ ಕಂಬವನ್ನು ಸ್ಥಾಪಿಸಿದ್ದಾರೆ. ಸಾಧಾರಣ ಒಂದು 40 ವರ್ಷದ ಮುಂದೆ ಸ್ಥಾಪಿಸಾದ ಈ ಲೈಟ್ ಕಂಬ ಅದಗೆಟ್ಟು ಇವಾಗ ಅದನ್ನು ಮಾಧ್ಯಮದವರು ಎಲ್ಲ ತಿದ್ದಿ ಇದನ್ನು ಬೇರೆ ಕಂಬ ಹಾಕಿಸಲಾಗಿದೆ. ಇದು ಭಾರಿ ಡೇಂಜರ್ನಲ್ಲಿತ್ತು, ಅದನ್ನು ಇವಾಗ ಸರಿಪಡಿಸಿದ್ದಾರೆ. ಅವರ ಸುದ್ದಿ ಆದ ಮೇಲೆ ಇದನ್ನು ಸರಿಪಡಿಸಲಾಗಿದೆ. 6 ಸರ್ತಿ ದೂರು ಕೊಟ್ಟು ಇದನ್ನು ಸ್ಪಂದಿಸಲಿಲ್ಲ, ಇವಾಗ ಸರಿಪಡಿಸಿದ್ದಾರೆ. ಕಳೆದೆರಡು ದಿನಗಳ ಹಿಂದೆ ಸ್ಥಳೀಯರ ಹೇಳಿಕೆಯನ್ನು ಆಧರಿಸಿ ಅಪಾಯ ಸಂಭವಿಸುವುದಕ್ಕಿಂತ ಮೊದಲು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕೆಸಿಎನ್ ನ್ಯೂಸಲ್ಲಿ ವರದಿ ಬಿತ್ತರವಾಗಿತ್ತು. ಇದೀಗ ಪರ್ಯಾಯ ಕಂಬದ ಸ್ಥಾಪನೆಯೊಂದಿಗೆ ಸಮಸ್ಯೆ ಸುಖಾಂತ್ಯಗೊಂಡಿದೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ನಗರಸಭೆಯ ಸಿಡಿಎಸ್ನ ಸಹಯೋಗದೊಂದಿಗೆ ನಡೆಸುವ ಕಾಸರಗೋಡಿನ ರುಚಿ ವೈವಿಧ್ಯ 2018 ಎಂಬ ಹೆಸರಿನ ಆಹಾರ ತಯಾರಿ ಮಾರಾಟ ಮೇಳ ಆರಂಭಗೊಂಡಿತು. ಈ ತಿಂಗಳ 14ರವರೆಗೆ ನಡೆಯಲಿರುವ ಆಹಾರ ಮೇಳಕ್ಕೆ ಶಾಸಕ ಎನ್ಎನ್ ನೆಲ್ಲಿಕುಂದು ಚಾಲನೆ ನೀಡಿದರು. ಕಾಸರಗೋಡಿನ ರುಚಿ ವೈವಿಧ್ಯತೆಯೊಂದಿಗೆ ಕುಟುಂಬಶ್ರೀ ಆಶ್ರಯದಲ್ಲಿ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಸಮೀಪದ ಮಿಲನ್ ಮೈದಾನದಲ್ಲಿ ವೈವಿಧ್ಯತೆಯ ಆಹಾರ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವ ಆಹಾರ ಮಾರಾಟ ಮೇಳ ಆರಂಭಗೊಂಡಿದೆ. ಕಾಸರಗೋಡು ನಗರಸಭೆ ಸಿಡಿಎಸ್ನ ಸಹಯೋಗದಲ್ಲಿ ಕುಟುಂಬಶ್ರೀಯ ನುರಿತ ಪಾಚಕ ಪ್ರವೀಣೆಯರು ತಯಾರಿಸಿ ನೀಡುವ ವಿಶಿಷ್ಟ ರುಚಿಯ ವೈವಿಧ್ಯತೆಯ ಬಾಯಲ್ಲಿ ನೀರೂರಿಸುವ ಆಹಾರ ವಸ್ತುಗಳ ಸವಿ ರುಚಿಯನ್ನು ಸವಿಯಲು ಕಾಸರಗೋಡಿನ ಜನರಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಆಹಾರ ತಯಾರಿ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ. ಕುಟುಂಬಶ್ರೀ ಕಾಸರಗೋಡು ಜಿಲ್ಲಾ ಮಿಷನ್ಡೆಯೂ ಕಾಸರಗೋಡು ನಗರಸಭೆಯುಡೆಯ ಆಭಿಮುಖ್ಯದಲ್ಲಿ ಇನ್ನು ಮೊದಲ October 5 to 14 10 ದಿವಸ ನೀಡುವ ಭಕ್ಷ್ಯಮೇಳೆಯು ಅದೋಪ್ಪ ಉತ್ಪನ್ನ ವಿಪಣನ ಮೇಳೆಯು ಕಾಸರಗೋಡ್ ಪುದಿಯ ಬಸ್ ಸ್ಟಾಂಡಿನ ಸಮೀಪದಲ್ಲ ಮಿಲನ್ ಗ್ರೌಂಡ್ ವೆಚ್ಚು ನಡೆಯುವಾಗ ತತ್ಸಮಯಂ ಈ ಪಾಚಕಂ ಕಾಣಾನು ಅದೋಪ್ಪ ಇದೇ ವೈವಿಧ್ಯಂ ಅನುಭವಿಕ್ಕಾನುಳ್ಳ ಒರು ಅವಸರವಾನ ಕಾಸರಗೋಡತೆ ಆಳುಗಳಿಗೆ ಕಿಟ್ಟುನ್ನದು. ಕುಟುಂಬಶ್ರೀ ಸದಸ್ಯರು ತಕ್ಷಣ ತಯಾರಿಸಿ ನೀಡುವ ಆಹಾರ ತಿಂಡಿಗಳನ್ನು ಕುಟುಂಬ ಸಮೇತ ಸವಿಯಲು ಇಲ್ಲಿ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಆಹಾರ ತಯಾರಿ ಮಾರಾಟ ಮೇಳವನ್ನು ಶಾಸಕ ಎನ್ಎ ನೆಲ್ಲಿಕುನ್ನು ಉದ್ಘಾಟಿಸಿದರು. ಉದ್ಘಾಟನೆಯ ಬಳಿಕ ಅವರು ಅಡುಗೆ ಕೋಣೆಗೆ ತೆರಳಿ ರುಚಿಕರ ಬಿರಿಯಾನಿ ಖರೀದಿಸಿದರು. ನಗರಸಭಾಧ್ಯಕ್ಷೆ ಬಿಪಾತಿಮಾ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್, ಜಿಲ್ಲಾ ಮಿಷನ್ ಕೋಆರ್ಡಿನೇಟರ್ ಟಿಟಿ ಸುರೇಂದ್ರನ್, ಅಸಿಸ್ಟೆಂಟ್ ಕೋಆರ್ಡಿನೇಟರ್ಗಳಾದ ಸಿ ಹರಿದಾಸನ್, ಜಿಜ್ಜು ಮೊದಲಾದವರು ಮಾತನಾಡಿದರು. 3 ದಿನಗಳ ಸತತ ಶುಚೀಕರಣ ಪ್ರಕ್ರಿಯೆ ಮೂಲಕ ಕಾಡು ಪೊದೆಗಳಿಂದ ತುಂಬಿದ್ದ ಕುಂಬಳೆ ರೈಲ್ವೆ ನಿಲ್ದಾಣ ಪರಿಸರವನ್ನು ನಿರ್ಮಲಗೊಳಿಸಿದ ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ಜನಮೈತ್ರಿ ಪೊಲೀಸರು. ಇವರ ಈ ಸೇವೆ ಸಾರ್ವಜನಿಕರ, ರೈಲ್ವೆ ಪ್ರಯಾಣಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ.
ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಜನಮೈತ್ರಿ ಪೊಲೀಸರು ಸಂಯುಕ್ತವಾಗಿ ಕಾಡು ಪೊದೆಗಳಿಂದ ತುಂಬಿರುವ ಕುಂಬಳೆ ರೈಲ್ವೆ ನಿಲ್ದಾಣ ಪರಿಸರವನ್ನು ಶುಚಿಗೊಳಿಸಿದರು. ಕಳೆದ 3 ದಿನಗಳಿಂದ ಇಲ್ಲಿ ಶುಚೀಕರಣ ಪ್ರಕ್ರಿಯೆಯನ್ನು ನಡೆಸುತ್ತಿದ್ದರು. ಕುಂಬಳೆ ರೈಲ್ವೆ ನಿಲ್ದಾಣ ಪರಿಸರದಲ್ಲಿ ಕಾಡು ಪೊದೆಗಳು ಬೆಳೆದು ಪ್ರಯಾಣಿಕರು ತೀವ್ರ ತೊಂದರೆಗೊಳಗಾಗುತ್ತಿದ್ದರು. ಅಲ್ಲದೆ ಕಾಡು ಪೊದೆಗಳಡಿಯಲ್ಲಿ ಮದ್ಯ, ಮಾದಕ ವಸ್ತು, ಗಾಂಜಾ ಮಾರಾಟ ಕೂಡ ಎಗ್ಗಿಲ್ಲದೆ ನಡೆಯುತ್ತಿತ್ತು. ಈ ವಿಚಾರ ಕುಂಬಳೆ ಸಿಐ ಪ್ರೇಮ್ ಸದನ್ರ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಜನಮೈತ್ರಿ ಪೊಲೀಸರು ಹಾಗೂ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಜಂಟಿಯಾಗಿ ಈ ಪರಿಸರದ ಶುಚೀಕರಣ ಪ್ರಕ್ರಿಯೆ ಆರಂಭಿಸಿದ್ದರು. ಗಾಂಧಿ ಜಯಂತಿ ದಿನದಂದು ಆರಂಭಗೊಂಡ ಶುಚೀಕರಣ ಕೆಲಸ 3 ದಿನಗಳ ಕಾಲ ನಡೆಯಿತು. ഒരു പരിധി വരെ റെയിൽവേ സ്റ്റേഷന്റെ ഫ്രണ്ട് സൈഡ് ഒക്കെ ഞങ്ങൾ വൃത്തിയാക്കിയിട്ടുണ്ട്. കാട് തെളിച്ച് പാർക്കിങ്ങിന് ഒരുപാട് സ്ഥലം ഉണ്ടാക്കിയിട്ടുണ്ട്. അതിന്റെ ഭാഗമായിട്ട് എൻഎസ്എസിന്റെ പ്രോഗ്രാമിന്റെ ഭാഗമായിട്ട് കുമ്പള ഹൈസ്കൂളിലെ വിദ്യാർത്ഥികളുടെ എൻഎസ്എസിന്റെ പ്രോഗ്രാമിന്റെ ഭാഗമായിട്ടാണ് ഇന്നും ബാക്കി കുറച്ചുള്ള കാടുകൾ കൂടി വൃത്തിയാക്കാൻ വേണ്ടിയിട്ട് കുമ്പള ജനമൈത്രി പോലീസും മറ്റും തയ്യാറായത്. ഇന്ന് ഒരുപാട് വിദ്യാർത്ഥികൾ വന്നിട്ടുണ്ട്. അവരെല്ലാവരും ചേർന്ന് ഈ സ്റ്റേഷന്റെ പരിസരത്ത് സാമൂഹിക വിരുദ്ധ ശല്യം നീക്കം ചെയ്യാനും മറ്റും ആയിട്ട് ഈ കാടൊക്കെ വൃത്തിയാകുന്നു. ಕುಂಬಳೆ ರೈಲ್ವೆ ನಿಲ್ದಾಣ ಪರಿಸರವನ್ನು ಸ್ವಚ್ಛಗೊಳಿಸಿದ ಪರಿಣಾಮವಾಗಿ ಈಗ ಅಲ್ಲಿ ವಾಹನಗಳ ಪಾರ್ಕಿಂಗ್ಗೆ ಸ್ಥಳಾವಕಾಶ ಲಭಿಸುವಂತಾಯಿತು. ನ್ಯೂಸ್ ಡೆಸ್ಕ್ KCN. ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ನಡೆಸುತ್ತಿರುವ ಸಮಾಜಮುಖಿ ಕಾರ್ಯಕ್ರಮಗಳ ಅಂಗವಾಗಿ ಕಾಸರಗೋಡು ನಗರದ ಬೀರಂತಬೈಲ್ನ ಜಯಂತಿ ಬಾಲನ್ ಅವರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ನೀಡಲಾಯಿತು. ಜೆಸಿಸ್ನ ಕಾಸರಗೋಡು ಹೆರಿಟೇಜ್ ಸಿಟಿಯ ನೇತೃತ್ವದಲ್ಲಿ 50,000 ರೂಪಾಯಿ ಮೌಲ್ಯದ ಈ ಉಪಕರಣವನ್ನು ವಿತರಿಸಲಾಯಿತು. ಸಮಾರಂಭದಲ್ಲಿ ಹಲವಾರು ಮಂದಿ ಪ್ರಮುಖರು ಭಾಗವಹಿಸಿದ್ದರು. ಶಾಸಕ ಎನ್ಎ ನೆಲ್ಲಿಕುಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಈ ರೀತಿಯ ಸಾಮಾಜಿಕ ಕಾಳಜಿಯ ಕಾರ್ಯಕ್ರಮಗಳು ಶ್ಲಾಘನೀಯವೆಂದು ಅವರು ಹೇಳಿದರು. ಈ ಮೆಷಿನ್ ತೀರ್ಚೆಯಾಗಿಯೂ ಅವರ್ಕ್ ವಳರೆಯಧಿಕಂ ಗುಣಂ ಚೆಯ್ಯುಮೆನ್ನ ಕಾರ್ಯತಿಲ್ ಯಾದೊರು ಸಂಶಯವಿಲ್ಲ. ಅಪ್ಪೋ ಇದು ಇದುಪೋಲೆಯುಳ್ಳ ಪ್ರವರ್ತನಗಳಾನ ನಮ್ಮ ನಡತೇಂಡದು. ಮೆಷಿನ್ ಗವರ್ನಮೆಂಟ್ ಅಳವ್ ತಂದಾಲ್ ತನ್ನ ನಮ್ಮಡ ನಾಟಿಲೆ ವೈದ್ಯುತಿ ವಿತರಣತೆ ಕುರಿತು ನಮಕೆಲ್ಲಾವರ್ಕಂ ಅರಿಯಾ. എപ്പോഴും വൈദ്യുതി തടസ്സമുണ്ടാകുന്ന ഒരു പ്രദേശമാണ് നമ്മുടേത്. അങ്ങനെ വൈദ്യുതി തടസ്സമുണ്ടായാൽ ഈ മെഷീൻ പ്രവർത്തിപ്പിക്കുവാൻ സാധിക്കുകയില്ല. അപ്പോൾ നമ്മുടെ പ്രിയപ്പെട്ട സഹോദരിക്ക് ഈ മെഷീൻ കൊണ്ട് ഒരു ഗുണവുമില്ലാത്ത ഒരവസ്ഥയുണ്ടാകും. അപ്പോൾ അതിന് പരിഹാരം എന്ന നിലയിൽ ഒരു ഇൻവേർട്ടർ എങ്ങനെയെങ്കിലും തിരപ്പെടുത്താൻ തീർച്ചയായും ഞാൻ എല്ലാവിധ ഇടപെടലും നടത്തുമെന്ന് ഞാനിവിടെ അറിയിക്കുന്നു. ರಾಜೇಶ್ ಕೆ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ವಾರ್ಡ್ ಸದಸ್ಯ ಅರುಣ್ ಕುಮಾರ್ ಶೆಟ್ಟಿ, ಕೆ ಸುಮೇಶ್, ಸೆಲ್ವರಾಜ್, ಡೈಸನ್ ಡಿ ಸಿಲ್ವಾ, ಅರುಣ್ ಕುಮಾರ್, ಕೆಜೆ ರವಿಕುಮಾರ್, ಕೆ ಟಿ ಸುಭಾಷ್ ನಾರಾಯಣನ್, ಎ ಸಿ ಮುರಳೀಧರನ್ ಮೊದಲಾದವರು ಮಾತನಾಡಿದರು. ಪದ್ಮನಾಭ ಮಾಯಿಪಾಡಿ, ನರೇಂದ್ರ ಮಯೂರ, ರಾಮದಾಸ್, ಸಿ ಬಿಂದು, ಕೆ ಸತಿ, ಆಶಾ ಸೆಲ್ವರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಆಲ್ ಇಂಡಿಯಾ ಪೋಸ್ಟಲ್ ಆ್ಯಂಡ್ ಆರ್ಎಂಎಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮ್ಮೇಳನ ಜರುಗಿತು. ಕಾಂಜನಗಡ್ನಲ್ಲಿ ನಡೆದ ಸಮಾರಂಭವನ್ನು ಸಮಿತಿ ರಾಜ್ಯ ಕಾರ್ಯದರ್ಶಿ ವಿ ಎಂ ಮೋಹನ್ ಉದ್ಘಾಟಿಸಿದರು. ಆಲ್ ಇಂಡಿಯಾ ಪೋಸ್ಟಲ್ ಆ್ಯಂಡ್ ಆರ್ಎಂಎಸ್ ಪೆನ್ಷನರ್ಸ್ ಅಸೋಸಿಯೇಷನ್ನ ಜಿಲ್ಲಾ ಸಮ್ಮೇಳನ ಜರುಗಿತು. ಕಾಂಜನಗಡ್ನಲ್ಲಿ ನಡೆದ ಸಮ್ಮೇಳನವನ್ನು ಸಮಿತಿಯ ರಾಜ್ಯ ಕಾರ್ಯದರ್ಶಿ ವಿ ಎಂ ಮೋಹನ್ ಉದ್ಘಾಟಿಸಿ ಮಾತನಾಡಿದರು. ജീവനക്കാരുടെ ഈ പെൻഷൻ ലാൻഡിന് മനസ്സിൽ ഉണ്ടാകാവുന്ന ആകാംക്ഷകൾ അതാണ് കാര്യം. നമ്മുടെ ശരിയോ, നമ്മുടെ പ്രധാനപ്പെട്ട ആവശ്യങ്ങളിൽ പെൻഷൻ വർദ്ധിപ്പിക്കണം. പ്രതിമാസം നമുക്ക് ലഭിക്കുന്നതായിട്ടുള്ള പെൻഷൻ കൊണ്ട് നമുക്ക് ഒരു പെൻഷനറെ സംബന്ധിച്ചിടത്തോളം അദ്ദേഹത്തിന്റെ വ്യക്തിപരമായിട്ടുള്ള ആവശ്യങ്ങൾ പോലും തന്നെ നിറവേറ്റാൻ. ಸಮಿತಿ ಜಿಲ್ಲಾಧ್ಯಕ್ಷ ಸಿಎಚ್ ಗೋಪಿ ಅಧ್ಯಕ್ಷತೆ ವಹಿಸಿದ್ರು. ಕೆಜಿ ತೋಮಸ್ ವರದಿ ಮಂಡಿಸಿದ್ರು. ಸಮ್ಮೇಳನದಲ್ಲಿ ಪಿಂಚಣಿ ಪುನರ್ ನಿರ್ಣಯಿಸಿ ಎಲ್ಲ ಸೌಲಭ್ಯಗಳನ್ನು ಪಿಂಚಣಿದಾರರಿಗೆ ಕಲ್ಪಿಸಬೇಕು ಎಂಬ ನಿರ್ಣಯಕ್ಕೆ ಬರಲಾಯಿತು. ಸಮ್ಮೇಳನದಲ್ಲಿ ಕಾನ್ಫೆಡರೇಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಜಿಲ್ಲಾ ಕಾರ್ಯದರ್ಶಿ ಕೆ ಹರಿ, ಜಿಲ್ಲಾ ಕಾರ್ಯದರ್ಶಿ ಎ ಗೋಪಿನಾಥ್ ಮೊದಲಾದವರು ಮಾತನಾಡಿದರು. ಸಭಾ ಕಾರ್ಯಕ್ರಮದ ಬಳಿಕ ಹೊಸ ಸಮಿತಿಯನ್ನು ರಚಿಸಲಾಯಿತು. ಸಿಎಚ್ ಗೋಪಿ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷರಾಗಿ ವಿ ಕುಂಜಬ್ದುಲ್ಲಾ ಹಾಗೂ ಕಾರ್ಯದರ್ಶಿಯಾಗಿ ಎ ಗೋಪಿನಾಥ್ ಆಯ್ಕೆಯಾದರು. ಕೆಜೆ ತಾಮಸ್ ಹಾಗೂ ವಿ ಎಂ ಬಾಲಚಂದ್ರನ್ ಸಹಕಾರ್ಯದರ್ಶಿಗಳಾಗಿ ನೇಮಕವಾದರು. ಅಜಾನೂರು ಪಂಚಾಯತಿನ ಕುಟುಂಬಶ್ರೀ ಸದಸ್ಯರು 28 ಎಕರೆ ಸ್ಥಳದಲ್ಲಿ ಭತ್ತದ ಬೇಸಾಯ ಮಾಡಿ ಮಾದರಿ ಎನಿಸಿದ್ದಾರೆ. ಅನ್ನ ಅಮೃತ ಯೋಜನೆಯಡಿ ಕೈಗೊಂಡ ಬೇಸಾಯದ ಬೆಳೆ ಕೊಯ್ಲು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಜಾನೂರು ಪಂಚಾಯತ್ನ 4ನೇ ವಾರ್ಡಿನ ಕುಟುಂಬಶ್ರೀ ಸಂಘದ ವತಿಯಿಂದ ಭತ್ತದ ಕೊಯ್ಲು ಉತ್ಸವ ನಡೆಯಿತು. ಇವರು 28 ಎಕರೆ ಗದ್ದೆಯಲ್ಲಿ
ನೇಜಿನಿಟ್ಟು ಭತ್ತ ಬೆಳೆಸಿ ಮಾದರಿಯಾಗಿದ್ದಾರೆ. ಅನ್ನ ಅಮೃತ ಯೋಜನೆಯಲ್ಲಿ ಅಳವಡಿಸಿ ಶ್ರೇಯಸ್, ಜಯ, ಆದಿರ, ತ್ರಿವೇಣಿ ಎಂಬ ಬೀಜಗಳನ್ನು ಬಿತ್ತಿ ಭತ್ತದ ಬೇಸಾಯವನ್ನು ಇವರು ಕೈಗೊಂಡಿದ್ದಾರೆ. ಅಜಾನೂರಿನ ದುರ್ಗಾ, ಮಹಿಮಾ, ಆದಿರ, ತ್ರಿವೇಣಿ ಮೊದಲಾದ ಕುಟುಂಬಶ್ರೀ ಸದಸ್ಯರು ಒಟ್ಟಾಗಿ ಭತ್ತದ ಬೇಸಾಯದ ರಂಗಕ್ಕಿಳಿದವರು. ಒಂದೊಂದು ಗ್ರಾಮ ಅಕ್ಕಿ ಸ್ವ ಉತ್ಪಾದನೆ ಮಾಡುವ ಗುರಿಯೊಂದಿಗೆ ಭತ್ತದ ಬೇಸಾಯ ಕೈಗೊಂಡದ್ದು ಎಂದು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಅಧಿಕಾರಿ ಶೈಜು ಅವರು ತಿಳಿಸಿದರು. കഴിഞ്ഞ വർഷം മുതൽ ഇവിടെ ആരംഭിച്ച ഒരു പദ്ധതിയാണ് അന്നം അമൃതം എന്ന് പറഞ്ഞത്. ഇവിടെ ഗ്രാമങ്ങളിൽ ഉണ്ടാക്കുന്ന നെല്ല് ശേഖരിച്ച് അരിയാക്കി ഈ ഗ്രാമങ്ങളെ മുഴുവൻ വിതരണം ചെയ്യുകയും അതോടൊപ്പം തന്നെ മറ്റ് സ്ഥലങ്ങളിലേക്ക് വിൽപ്പന നടത്തുകയും ചെയ്യുന്നുണ്ട്. ഓരോ CDSഉം ഓരോ ഗ്രാമങ്ങളും ഭക്ഷ്യസ്വയം പര്യാപ്തയിലേക്ക് എത്തുക എന്ന ലക്ഷ്യത്തോടുകൂടി ആരംഭിച്ച ഈ പദ്ധതി വലിയ വിജയമാക്കാൻ വേണ്ടി ഇവിടുത്തെ ഗ്രാമത്തിലെ കുടുംബശ്രീ അംഗങ്ങൾ വലിയൊരു അധ്വാനമാണ് അവരുടെ ഇതിൻ്റെ ഭാഗമായി ഇവിടെ നമുക്ക് അധ്വാനത്തിൻ്റെ ഫലമാണ് ഇവിടെ വിളഞ്ഞു നിൽക്കുന്ന നെൽപ്പാടങ്ങളിൽ നിന്ന് കാണുന്നത്. അതോടൊപ്പം തന്നെ കൃഷിഭവൻ്റെ ഒക്കെ വലിയൊരു സഹായമാണ്, ഗ്രാമപഞ്ചായത്തിൻ്റെ ഒക്കെ സഹായം കൊണ്ടാണ് ഇത്രയും നല്ല രീതിയിൽ നമ്മുടെ കുടുംബശ്രീ അംഗങ്ങൾക്ക് കൃഷി ചെയ്യാൻ സാധിച്ചത്. ഭത്തദ ബേസായദന്തെ ഇതീഗ കുടുംബശ്രീ സദസ്യരു തരക്കാരി ബെളെ ബെളസലു കൂട മുന്താഗിദ്ദാരെ. അജാനൂരു പഞ്ചായത്ത് അധ്യക്ഷ പി ദാമോദരൻ അവരു ഭത്തദ കൊയ്ലു ഉത്സവവന്നു ഉദ്ഘാടിസിദ്രു. വാർഡ് സദസ്യെ ഷീബ ഉമർ കാര്യക്രമദ അധ്യക്ഷത വഹിസിദ്രു. ಅಜಾನೂರು ಕೃಷಿ ಅಧಿಕಾರಿ ಆರ್ಜಿದ, ಶೈಜು, ಸುರೇಂದ್ರ, CDS ಚೇರ್ಪರ್ಸನ್ ಶೋಭಾ, ಗದ್ದೆ ಒಕ್ಕೂಟ ಸಮಿತಿಯ ಕಾರ್ಯದರ್ಶಿ ರಾಘವ, ಕೋಳಿಕಾಡ್, ಪುಷ್ಪ ಮೊದಲಾದವರು ಮಾತನಾಡಿದರು. CDS ಸದಸ್ಯರು, ಕುಟುಂಬಶ್ರೀ ಸದಸ್ಯರು ಸಹಿತ ಹಲವಾರು ಮಂದಿ ಸ್ಥಳೀಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ತ್ಯಾಜ್ಯ ವಸ್ತುಗಳಿಂದ ಮಾದರಿ ವಸ್ತುಗಳನ್ನು ನಿರ್ಮಿಸುವ ಕರಗತ ಮಾಡಿಕೊಂಡಿದ್ದಾನೆ ಇಲ್ಲೊಬ್ಬ ವಿದ್ಯಾರ್ಥಿ. ಕಾಂಜಂಗಾಡಿನ ತಿಮಿರಿಯ ಕೋಯಲ್ ನಿವಾಸಿ ಜ್ಯೋತಿಷ್ ಎನ್ನುವಾತನೇ ಈ ಅಪ್ರತಿಮ ಹವ್ಯಾಸ ರೂಢಿಸಿರುವ ಬಾಲಕ. ಈ ಬಗ್ಗೆ ಒಂದು ವರದಿ. ತ್ಯಾಜ್ಯ ವಸ್ತುಗಳನ್ನು ಬಳಸಿ ಮನೋಹರವಾದ ಆಕೃತಿಗಳನ್ನು ಮಾದರಿಗಳನ್ನು ನಿರ್ಮಿಸಿದ್ದಾನೆ ಇಲ್ಲೊಬ್ಬ ಬಾಲಕ. ಈತ ಬೇರ್ಯಾರು ಅಲ್ಲ, ಕಾಂಜಂಗಾಡು ಸಮೀಪದ ತಿಮಿರಿಯ ಕೋಯಲ್ ಎಂಬಲ್ಲಿಯ ನಿವಾಸಿ ಜ್ಯೋತಿಷ್ ಎಂಬಾತನಾಗಿದ್ದಾನೆ. ಈತ ಬಸ್ಸುಗಳ ಮಾದರಿಗಳನ್ನು ಹೆಚ್ಚಾಗಿ ನಿರ್ಮಿಸಿದ್ದಾನೆ. ಅವುಗಳಲ್ಲೂ ಹೆಚ್ಚಿನವು KSRTC ಬಸ್ಸುಗಳು ಎಂಬುದು ವಿಶೇಷ. ಈಗಾಗಲೇ ಹಲವಾರು ಬಸ್ಸುಗಳ ಮಾದರಿಗಳನ್ನು ನಿರ್ಮಿಸಿದ್ದಾನೆ. ಈತನ ಈ ಮಾದರಿಗೆ ಭಾರೀ ಬೇಡಿಕೆ ಇದೆ. ಇದೀಗ ಈತ ಮಾಡುವ ಬಸ್ಸುಗಳ ಮಾದರಿಯು ತಕ್ಷಣ ಯಾರಾದರೂ ಬಂದು ಕೊಂಡು ಹೋಗುತ್ತಿದ್ದಾರೆ ಎನ್ನಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ನೌಕರನಾಗಿರುವ ಮೋಹನ ಹಾಗೂ ಸುಭದ್ರ ದಂಪತಿ ಪುತ್ರ ಈ ಜ್ಯೋತಿಷ್. ಸಣ್ಣ ವಯಸ್ಸಿನಲ್ಲೇ ಈ ಹವ್ಯಾಸವನ್ನು ಈತ ರೂಢಿಸಿಕೊಂಡಿದ್ದಾನೆಂದು ಹೆತ್ತವರು ತಿಳಿಸಿದ್ದಾರೆ. ತ್ಯಾಜ್ಯ ವಸ್ತುಗಳಲ್ಲಿಯೂ ಅದರಲ್ಲೂ ಪ್ರಮುಖವಾಗಿ ಕಾರ್ಡ್ಬೋರ್ಡ್ಗಳನ್ನು ಬಳಸಿ ಈತ ಬಸ್ಸುಗಳ ಮಾದರಿಯನ್ನು ನಿರ್ಮಿಸುತ್ತಿದ್ದಾನೆ. ಜ್ಯೋತಿಷನು ತ್ರಿಕರಿಪುರ ಹೈಯರ್ ಸೆಕೆಂಡರಿ ಶಾಲೆಯ ಮೊದಲ ವರ್ಷದ VHSC ವಿದ್ಯಾರ್ಥಿಯಾಗಿದ್ದಾನೆ. ಈತನ ಈ ಅಪ್ರತಿಮ ಸಾಧನೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೇಂದ್ರೀಯ ತೋಟ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಉದ್ದಿಮೆದಾರ ಸಮಾವೇಶ. ಗಮನ ಸೆಳೆದ ಕೃಷಿ ಉಪಕರಣಗಳು, ತೆಂಗಿನ ವೈವಿಧ್ಯಮಯ ಉತ್ಪನ್ನಗಳ ಪ್ರದರ್ಶನ. ರಾಜ್ಯಪಾಲ ಪಿ ಸದಾಶಿವಂ ಉದ್ಘಾಟನೆ. ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಉತ್ತೇಜನ ನೀಡಲು ಕರೆ. ಸರ್ಕಾರದೊಂದಿಗೆ ಸಾಂವಿಧಾನಿಕ ಬಾಧ್ಯತೆ ಮತ್ತು ಅದನ್ನು ನೆರವೇರಿಸುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಉಳಿಸಿಕೊಳ್ಳಲು ಮುಂದಾಗಬೇಕು. ಬಿಜೆಪಿ ಜಿಲ್ಲಾ ನಾಯಕತ್ವ ಸಭೆ ಉದ್ಘಾಟಿಸಿ ರಾಜ್ಯ ಕಾರ್ಯದರ್ಶಿ ವಿಕೆ ಸಜೀವನ್. ಜಮಾತ್ ಅಧ್ಯಕ್ಷರು ಕೆರೆಗೆ ಬಿದ್ದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ. ಸಾವಿನಲ್ಲಿ ನಿಗೂಢತೆ ಶಂಕೆ. ಉನ್ನತ ಮಟ್ಟದ ಪರೀಕ್ಷೆಗೆ ಪರಿಯಾರ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನೆ. ಮದ್ಯೋತ್ಪನ್ನೆಯ ಬ್ರೂವರಿ ಡಿಸ್ಟಿಲರಿ ಘಟಕಗಳಿಗೆ ಸರ್ಕಾರದ ಅನುಮತಿ ನೀಡಿಕೆಯಲ್ಲಿ ಭ್ರಷ್ಟಾಚಾರ. ರಾಜ್ಯ ಅಬಕಾರಿ ಸಚಿವ ಟಿಪಿ ರಾಮಕೃಷ್ಣರ ರಾಜೀನಾಮೆಗೆ ಒತ್ತಾಯ. ನ್ಯಾಯಾಂಗ ತನಿಖೆಗೆ ಆಗ್ರಹ. ಯೂತ್ ಕಾಂಗ್ರೆಸ್ನಿಂದ ಅಬಕಾರಿ ಕಚೇರಿಗೆ ಜಾಥ. KCN ನ್ಯೂಸ್ ಇಂಪ್ಯಾಕ್ಟ್. ಮಂಜೇಶ್ವರ BS ನಗರದಲ್ಲಿ ಅಪಾಯದಂಚಿನಲ್ಲಿದ್ದ ಮರದ ವಿದ್ಯುತ್ ಕಂಬಕ್ಕೆ ಕೊನೆಗೂ ಮೋಕ್ಷ. ಕಾಂಕ್ರೀಟ್ ಕಂಬ ಸ್ಥಾಪಿಸಿ ನಾಗರಿಕರ ಭಯಾತಂಕ ನಿವಾರಿಸಿದ ವಿದ್ಯುತ್ ಇಲಾಖೆ. ಕುಟುಂಬಶ್ರೀ ಜಿಲ್ಲಾ ಮಿಷನ್ನಿಂದ ಕಾಸರಗೋಡು ನಗರದ ಹೊಸ ಬಸ್ ನಿಲ್ದಾಣ ಸಮೀಪದ ಮಿಲನ್ ಮೈದಾನದಲ್ಲಿ ರುಚಿ ವೈವಿಧ್ಯ 2018 ಚಾಲನೆ. ಪಾಕತಜ್ಞ ಸದಸ್ಯರಿಂದ ರುಚಿಕರ ಖಾದ್ಯಗಳ ತಯಾರಿ ಮಾರಾಟ ಮೇಳ. ವಾರ್ತೆಗಳು ಮುಕ್ತಾಯವಾಯಿತು. ಬಂದರಲ್ಲ